ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ಕೀರ್ತನೆ 104 ವಾಕ್ಯ 35. ಪ್ರೈಸ್ ಲಾರ್ಡ್. ಪ್ರಭುವನ್ನು ಆರಾಧಿಸೋಣ. ಇಂದಿನ ಆರಾಧನೆಯ ಕೀರ್ತನೆ ಶ್ಲೋಕ, ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ಸುಂದರವಾಗಿ ಸೃಷ್ಟಿಕರ್ತನ ಭಜನೆ ಮಾಡುವ ಕೀರ್ತನೆ. ಈ ಹೊಸ ದಿನಕ್ಕಾಗಿ, ಆರೋಗ್ಯ ಸೌಖ್ಯಕ್ಕಾಗಿ, ಆಶೀರ್ವಾದ ವರದಾನಕ್ಕಾಗಿ ಪ್ರಭುವಿನ ನಾಮಕ್ಕೆ ಸ್ತೋತ್ರ ವಂದನೆ. ಪ್ರಿಯರೇ ಬನ್ನಿರಿ, ಯೇಸುನಾಮ ಸ್ಮರಿಸೋಣ. ನೀವು, ನಿಮ್ಮ ಬಂಧು ಮಿತ್ರರು, ಸ್ನೇಹಿತರು ಎಲ್ಲರಿಗೂ ಈ ಪ್ರಾರ್ಥನೆಯ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರನ್ನ ಕರೆತನ್ನಿರಿ. ಪ್ರತಿ ಮುಂಜಾನೆ ಪ್ರಭುವನ್ನು ಆರಾಧಿಸುವ ಕೀರ್ತನೆ, ಪ್ರತಿ ದಿನ ಪ್ರಭುವಿನ ಆರಾಧನೆ ಮಾಡುವಂತಹ ಸ್ತುತಿ ಮಾಡುವಂತಹ ಕ್ಷಣ, ಆಶೀರ್ವಾದ ವರದಾನ ಪಡೆದುಕೊಳ್ಳುವಂತಹ ಕ್ಷಣ. ಹಲವಾರು ಜನರು ಸಾಕ್ಷಿ ನೀಡಿದ್ದಾರೆ, ಆಶೀರ್ವಾದ ವರದಾನವನ್ನು ಪಡೆಯುತ್ತಾರೆ. ಬನ್ನಿರಿ, ಯೇಸುನಾಮ ಸ್ಮರಿಸೋಣ. ಕೀರ್ತನೆ ಸುಂದರವಾಗಿ ಪ್ರಭುವಿನ ನಾಮಸ್ಮರಣೆ ಮಾಡಲು ಕರೆ ನೀಡುವ ಕೀರ್ತನೆ. 34 ವಾಕ್ಯ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ಎನ್ನ ಮನ. ಪ್ರತಿದಿನ ಪ್ರತಿ ಕ್ಷಣ ಪ್ರಭುವಿನಲ್ಲಿ ಹರ್ಷಿಸಲಿ ನಮ್ಮ ಮನ. ನೆಹೆಮೀಯ ಪ್ರವಾದಿಯ ಗ್ರಂಥ 8 ಪ್ರಭುವಿನಲ್ಲಿ ಆನಂದಿಸುವುದೇ ನಮಗೆ ಬಲವು. ನಮ್ಮ ಬಲ, ನಮ್ಮ ಶಕ್ತಿ ಪ್ರಭುವೇ ಆಗಿದ್ದಾರೆ, ಪ್ರಭು ಯೇಸುವೇ ಆಗಿದ್ದಾರೆ. ಅವರಲ್ಲಿ ಹರ್ಷಿಸಲು, ಆನಂದಿಸಲು ಕರೆ ನೀಡುತ್ತೆ ಕೀರ್ತನೆ. ಪ್ರಭುವಿನಲ್ಲಿ ಆನಂದಿಸೋಣ. ಸಂತ ಪೌಲರು ಹೇಳುತ್ತಾರೆ, ಸಂತೋಷಿಸಿರಿ. ಮತ್ತೊಮ್ಮೆ ಒತ್ತಿ ಹೇಳುತ್ತಾನೆ, ಪ್ರಭುವಿನಲ್ಲಿ ಸಂತೋಷಿಸಿರಿ. ಪ್ರಭುವಿನಲ್ಲಿ ಸಂತೋಷಿಸಲು ಪ್ರತಿ ದಿನದ ಧ್ಯಾನ, ಆರಾಧನೆ, ಸ್ತುತಿ ನಮಗೆ ಕರೆ ನೀಡುತ್ತದೆ. ಬನ್ನಿರಿ, ಯೇಸು ನಾಮ ಸ್ಮರಿಸೋಣ. ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಕೀರ್ತನೆ 103 ವಾಕ್ಯ 17. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳ ಮಕ್ಕಳಿಗೆ ಆತನ ಪ್ರೀತಿಯು ತಲತಲಾಂತರಕ್ಕೂ. ಪ್ರತಿದಿನ ಆರಾಧಿಸುವ ಪ್ರಭುವಿನ ಮಕ್ಕಳಿಗೆ, ಪ್ರತಿದಿನ ಆರಾಧಿಸುವಂತಹ ದೇವರ ಮಕ್ಕಳಿಗೆ ಆತನ ಪ್ರೀತಿ ತಲತಲಾಂತರಿಗೆ. ಆತನ ಕೃಪೆಯ ಆಶೀರ್ವಾದ, ಆತನು ಮಾಡಿದಂಥ ವಾಗ್ದಾನ ನಿತ್ಯ. ಅದರಿಂದ ಬನ್ನಿರಿ, ಯೇಸುನಾಮ ಸ್ಮರಿಸೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸುನಾಮ ಸ್ಮರಿಸೋಣ. ಪ್ರಭು ಯೇಸುವಿನ ನಾಮ ಜೀವ ಕೊಡುವ ನಾಮ, ಆರೋಗ್ಯ ಸೌಖ್ಯ ಕೊಡುವ ನಾಮ. ಹಾಲೆಲುಯ, ಹಾಲೆಲುಯ, ಹಾಲೆಲುಯ. ಯೇಸುವೆ, ಯೇಸುವೆ, ಯೇಸುವೆ. ಹಾಲೆಲುಯ, ಹಾಲೆಲುಯ. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು, ಗ್ಲೋರಿಫೈ. ಹಾಲೆಲುಯ, ಹಾಲೆಲುಯ, ಹಾಲೆಲುಯ. ಹಾಲೆಲುಯ. ಪ್ರಭು ಯೇಸುವಿನ ಕ್ಷಣದಲ್ಲಿ ನಿಮ್ಮ ಆತ್ಮರು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಪ್ರತಿಯೊಬ್ಬರನ್ನು ಅಭಿಷೇಕಿಸಿರಿ. ಮಾರ್ಕ್ ಅನ್ನು ಬರೆದ ಶುಭ ಸಂದೇಶ 8:22 ವಾಕ್ಯದಲ್ಲಿ, ಒಬ್ಬ ಕುರುಡನನ್ನು ನಿಮ್ಮ ಬಳಿಗೆ ಕರೆತರಲಾಯಿತು, ನೀವು ಅವನ ಕಣ್ಣುಗಳನ್ನು ಮುಟ್ಟಿದ್ದೀರಿ, ಅವನ ಕಣ್ಣುಗಳನ್ನು ಅರಳಿಸಿ ಸಂಪೂರ್ಣ ದೃಷ್ಟಿಯನ್ನು ಹೊಂದಿದನು. ಈ ವಾಕ್ಯ ಅಲಿಸುತ್ತಿರ ಪ್ರತಿಯೊಬ್ಬರನ್ನ ಸ್ಪರ್ಶಿಸಿರಿ, ಮುಟ್ಟಿರಿ, ಗುಣಪಡಿಸಿರಿ, ಅಂಧಕಾರದಿಂದ ಬಿಡುಗಡೆ ಕರುಣಿಸಿರಿ, ಆರೋಗ್ಯ ಸೌಖ್ಯ ನೀಡಿರಿ. ಹಾಲೆಲುಯ, ಹಾಲೆಲುಯ. ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ.